ಎಲ್ಲರಲ್ಲಿ. ನಮ್ಮಿಂದ ಫ್ರೀಡಮ್ ಅನ್ನ ಕದ್ಕೊಂಡಂತ ಈ ಫಿರಂಗಿಗಳು ನಮ್ಮ ಫ್ರೀಡಮ್ ಪಾರ್ಕ್ ಅಲ್ಲಿ ಅವರ ಫ್ರೀಡಮ್ನ ಆಚರಿಸ್ಕೊಂತವ್ರೆ. ಕಾಲ ಬದಲಾಗಿದೆ ಪೋ, ಕಾಲ ಬದಲಾಗಿದೆ. ಎಲ್ಲಿಗೆ ಹೋಗೋಣ? ಏನ್ ಓಡಾಡ? ಪ್ರಮೋದ, ವಿನೋದ, ಅಯ್ಯೋ ಎಷ್ಟು ದಿನ ಆದ್ಮೇಲೆ ನಾವು ಮೀಟ್ ಆಗ್ತಾ ಇದೀವೋ, ಎಷ್ಟು ದಿನ ಮೀಟ್ ಆಗ್ತಾ ಇದೀವೋ. ನಿಮ್ಗೆ ನೆನ್ಪಿದೇನೋ ಆಗಿನ ಕಾಲದಲ್ಲಿ ನಾವಿಬ್ರು ಹಾಯ್ ಹೆಂಗ್ ಹೇಳ್ತಾ ಇದ್ವಿ ಒಬ್ರಿಗೊಬ್ರಿಗೆ ಅಂತ? ನೆನ್ಪಿದೆ, ನೆನ್ಪಿದ್ಯಾ? ನಾನಂತೂ ಇಲ್ಲೇ ಇದ್ದೆ, ನೀನಲ್ಲಿದ್ದೆ, ನಾನು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದೆ ಕಣ, ಈಗ ಬಂದೆ. ಹೌದಾ? ಬಹಳ ಸಂತೋಷ, ಬಹಳ ಸಂತೋಷ. ನಿಜವಾಗ್ಲೂ ಕಣ, ಕಾಲ ಅನ್ನೋದು ಸಿಕ್ಕಾಬಿಟ್ಟೆ ಬದಲಾಗ್ಬಿಟ್ಟಿದೆ ಕಣ. ನಿಂಗೆ ನೆನಪಿದ್ಯಾ, ನಾವು ಸ್ಕೂಲಲ್ಲಿ ಇದ್ದಾಗ ಬ್ಯಾಗ್ನ ಎರಡು ಭುಜದ ಮೇಲೆ ಹಾಕೊಂತಿದ್ದು, ಹಂಗೆ ಕಾಲೇಜಿಗೆ ಬರ್ತಾ ಒಂದೇ ಒಂದು ಬುದ್ಧಿ ಪೋಸ್ಟ್ ಬನ್ ಆಗೋದು. ನಾವು ಸ್ಕೂಲಲ್ಲಿ ಇದ್ದಾಗ ಯಾವ್ಯಾವ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಟೀಚರ್ ನಮ್ಗೆ ಹೇಳ್ತಾ ಇದ್ರು. ನಾವು ಕಾಲೇಜಿಗೆ ಬರ್ತಿದ್ದಂಗೆ ಯಾವ್ಯಾವ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ನಾವೇ ಚೂಸ್ ಮಾಡ್ತಿದ್ವಿ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಕಾಲೇಜ್ ಹುಡುಗರಿಗೆ ಲೈನ್ ಹಿಡಿತಾ ಇದ್ದು, ಕಾಲೇಜಿಗೆ ಬಂದ್ಕೊಡ್ಲೆ ಸ್ಕೂಲ್ ಹುಡುಗರಿಗೆ ಲೈನ್ ಬಡಿಯಕ್ಕೆ ಶುರು ಮಾಡ್ಬಿಟ್ಟು. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಇಷ್ಟ ಒಂದು ಟೈಮ್ಗೆಲ್ಲ ನಮಗೆ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ, ಅಲೋ ಇರ್ಲಿಲ್ಲ. ಕಾಲೇಜಿಗೆ ಬಂದ್ಮೇಲೆ ಕೂಡ ಇಷ್ಟ ಬಂದಿದ್ದ ಟೈಮಲ್ಲಿ ನಾವೇ ತಿಂತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಕಾಸೇ ಇರ್ತಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಮಧ್ಯಾಹ್ನದೊತ್ತೆಲ್ಲ ಮಲೀತಾನೆ ಇರ್ಲಿಲ್ಲ, ಆದ್ರೆ ಕಾಲೇಜಿಗೆ ಬಂದ್ಮೇಲೆ ಮಧ್ಯಾಹ್ನ ಆಗೋರ್ಗು ಎದಳ್ತಾನೆ ಇರ್ಲಿಲ್ಲ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ಕೂಲ್ಗೋಸ್ಕರ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ, ಆದ್ರೆ ಕಾಲೇಜಿಗೆ ಬಂದ್ಮೇಲೆ ಕಾಲೇಜು ಮನೆಯಿಂದ ಬರೀ 3 ಗಲ್ಲಿ ಪಕ್ಕ ಇದೆ ಅಂತಂದ್ರು ಕೂಡ ಬೈಕೇ ಬೇಕು ಅಂತ ಕೇಳ್ತಾ. ಆಮೇಲೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೋಸ್ಕರ ಬುಕ್ಕಲ್ಲಿರೋದನ್ನೆಲ್ಲ ಓದ್ಬಿಟ್ಟು ತಲೆಯಲ್ಲಿ ನೆನ್ಪಿಟ್ಕೊಂತ ಇದ್ವಿ, ಆದ್ರೆ ಕಾಲೇಜಿಗೆ ಬಂದ್ಮೇಲೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಟೀಚರ್ಗಳದ್ದು ಕೆಟ್ಟ ಅಭ್ಯಾಸಗಳಿದೆಯಲ್ಲ ಅದನ್ನೆಲ್ಲ ತಲೆಯಲ್ಲಿ ನೆನ್ಪಿಟ್ಕೊಂತ ಇದ್ವಿ. ನೀನ್ ಹಿಂಗ್ ಮಾಡ್ಬಿಟ್ಟ ಪಾಸ್ ಆಗಿದ್ದು. ಹೋಗೋಣ. ನೀಲಿ ನೀಲಿ ನೀಲಿ